ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದು ತುಂಬಾ ಜನ ನನಗೆ ಕ್ವಶನ್ ಮಾಡ್ತಿದಂತ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಾಗಿರ್ಬೋದು ಸೊ ನಿಮ್ಮ ಪಾಪು ಅಷ್ಟೊಂದು ವೈಟ್ ಇದೆ ಏನು ಹಚ್ತಾ ಇದ್ದೀರಾ ಏನು ಮಾಡಿದ್ರಿ ಏನು ಅಂತ ಸೊ ಅದಕ್ಕೆ ಇವತ್ತು ನಾನು ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಪಾಪುಗೆ ಅಂತ ಹೇಳೋಣ ಒಂದು ವಿಡಿಯೋ ಮಾಡ್ಬಿಡೋಣ ಪ್ರತಿ ಸಲ ಮೆಸೇಜ್ ಮಾಡೋಕ್ಕಾಗಲ್ಲ ಒಂದೊಂದ್ಸತಿ ನೋಡಿರ್ತೀನಿ ಒಂದೊಂದ್ಸತಿ ನೋಡಿರಲ್ಲ ರಿಪ್ಲೈ ಆಗಿರಲ್ಲ ಸೊ ಹಾಗಾಗಿ ಇದೊಂದು ವಿಡಿಯೋನೇ ಮಾಡಿಬಿಡೋಣ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಫಸ್ಟ್ಗೆ ನಾನು ಏನು ಹೇಳ್ತೀನಿ ಅಂದ್ರೆ ಪಾಪು ಯಾಕೆ ಕಪ್ಪಿದೆ ನಮ್ಮ ಪಾಪು ನಿಮ್ಮ ಪಾಪು ಯಾಕೆ ವೈಟ್ ಇದೆ ಅಂತ ಕೇಳ್ತಾರೆ ಸೊ ನೀವು ಈಗ ಮಗ ಮ ಇನ್ನು ಒಂದು ತಿಂಗಳು ಮಗು ಎರಡು ತಿಂಗಳು ಮಗು ಅಂದರೆ ಸೊ ಮೂರು ತಿಂಗಳು ಆಗೋ ತನಕ ವೆಯ್ಟ್ ಮಾಡಿ ಯಾಕೆಂದ್ರೆ ಮೂರು ಆದಮೇಲೆ ಮಕ್ಕಳು ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾರೆ ಸೊ ನಮ್ಮ ಪಾಪು ಅಷ್ಟೇ ಮೂರು ತಿಂಗಳಿಗೂ ತುಂಬ ಮುಂಚೆ ಒಂದು ಸ್ವಲ್ಪ ಕಪ್ಪಿದ್ಲು ಈಗ ಕಂಪೇರ್ ಮಾಡ್ಕೊಂಡ್ರೆ ನನ್ನ ಮಗಳು ಮುಂಚೆ ತುಂಬ ಕಪ್ಪು ಅನ್ನಿಸ್ತಿದ್ಲು ನನಗೆ ಬಟ್ ಈಗ ಹಾಗಿಲ್ಲ ಅದೇ ಕೆಲವೊಬ್ರು ಹೇಳ್ತಾರೆ ಮೂರು ಆಗ ತನಕ ಮಕ್ಕಳು ಬೈ ಮೈ ಬಣ್ಣ ಗೊತ್ತಾಗಲ್ಲ ಅಂತ ಹಾಗೇನೆ ಸೊ ಜಸ್ಟ್ ವೆಯ್ಟ್ ಮಾಡಿ ಆ್ಯಂಡ್ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೆ ಅನ್ನೋದನ್ನ ನಿಮಗೆ ತೋರಿಸ್ಬಿಡ್ತೀನಿ ಸೊ ಫಸ್ಟು ಆಯಿಲ್ ವಿಚಾರಕ್ಕೆ ಬಂದರೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಅವಳಿಗೆ ಮೂರು ತಿಂಗಳು ನಾನು ಬೇರೆ ಯಾವ ನೂ ಕೂಡ ಯೂಸ್ ಮಾಡಿಲ್ಲ ಯಾವುದೂ ಇವತ್ತಿನವರೆಗೂ ನಾನು ಅದನ್ನ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಅದು ಹರಳೆಣ್ಣೆ ಸೊ ನಿಮ್ಗೆ ಎಲ್ಲ ಒಂದು ಸ್ಟೋರ್ಗಳಲ್ಲೂ ಇದು ನಿಮ್ಗೆ ಅವೈಲೇಬಲ್ ಇರುತ್ತೆ ಹರಳೆಣ್ಣೆ ಕೆಲವೊಬ್ರು ಹೇಳ್ತಾರೆ ತಂಪಾಗತ್ತೆ ಅದು ತುಂಬಾ ಕೋಲ್ಡ್ ಆಗತ್ತೆ ಮಕ್ಕಳಿಗೆ ಅಂತ ಸೊ ನನ್ಗೆ ಆ ಥರ ಯಾವುದು ಅನ್ಸಿಲ್ಲ ಯಾಕೆಂದ್ರೆ ನಮಗೆಲ್ಲ ಹರಳೆಣ್ಣೆನೆ ಯೂಸ್ ಮಾಡಿರೋದು ನಮ್ಮ ಮನೇಲಿ ಇವತ್ತಿನವರೆಗೂ ಮಕ್ಕಳಿಗೆ ಹರಳೆಣ್ಣೆನೆ ಯೂಸ್ ಮಾಡ್ತಾ ಇರೋದು ಸೊ ಹಾಗಾಗಿ ನಾನು ಕೂಡ ಹರಳೆಣ್ಣೆನೆ ಯೂಸ್ ಮಾಡಿದ್ದೀವಿ ಅದರಲ್ಲಿ ಯಾವುದು ನನ್ನ ಮಗಳಿಗೆ ಶೀತ ಆಗಲಿ ಏನೂ ಇಲ್ಲ ಸೊ ನಾನು ಡೈರೆಕ್ಟಾಗಿ ಅದನ್ನು ರೆಫರ್ ಮಾಡ್ತೀನಿ ನಿಮಗೆ ಯೂಸ್ ಮಾಡ್ಬೋದು ಯಾಕೆಂದರೆ ಮಕ್ಳಿಗೆ ಹುಟ್ಟಿದಾಗ ನಾವು ಯಾವುದನ್ನ ಹಚ್ತಾ ಬರ್ತೀವೋ ಸೊ ಅದು ಕೂಡ ಅದು ಸೆಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾನು ಹರಳೆಣ್ಣೆನೆ ನಾನು ಅವಳಿಗೆ ಪೂರ ಅವಳು ಇವಾಗ ಸೆವೆನ್ ಕಂಪ್ಲೀಟ್ ಆಗಿ ಏಟ್ ಬೀಳತ್ತೆ ಇಷ್ಟು ದಿನವೂ ಅವಳಿಗೆ ಹರಳೆಣ್ಣೆನೆ ಹಚ್ಚಿರೋದು ಆ್ಯಂಡ್ ಅವಳಿಗೆ ಮೈಗೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಸೋಪ್ನ ಅಂದರೆ ತ್ರೀ ಮಂತ್ಸ್ ಆದ್ಮೇಲೆ ಅದಕ್ಕೂ ಮುಂಚೆ ನಾವೇನು ಮಾಡ್ತಾ ಇದ್ವಿ ಅಂದರೆ ಸೀಗೆಕಾಯಿ ಮತ್ತು ಕಡಲೆ ಹಿಟ್ಟು ಇವೆರಡರಲ್ಲೇ ನಾವು ಅವಳಿಗೆ ಸ್ನಾನನ ಮಾಡಿಸ್ತಿದ್ದಿದ್ದು ಬೇರೆ ಯಾವುದು ಸೋಪ್ ಆಗಲಿ ಶಾಂಪೂ ಆಗಲಿ ಶಾಂಪು ಇವತ್ತಿನವರೆಗೂ ನಾನು ಯೂಸ್ ಮಾಡಲ್ಲ ಜಸ್ಟ್ ಸೀಗೆಕಾಯಿ ಕಡಲೆ ಹಿಟ್ಟಲ್ಲೇ ಸ್ನಾನ ಮಾಡಿಸ್ತಿದ್ದು ಆ್ಯಂಡ್ ಈಗಲೂ ಕೂಡ ಕಡಲೆ ಇಟ್ಟು ಸಿಗೇಕಾಯಿನ ಮೈಗೆಲ್ಲ ಇವತ್ತಿನವರೆಗೂ ನಾವು ಹರಳೆಣ್ಣೆಯಲ್ಲೇ ಮೆಸೇಜ್ ಮಾಡೋದು ಅವ್ಳಿಗೆ ಯಾವುದೇ ರೀತಿ ಶೀತ ಆಗಿಲ್ಲ ನಿಮಗೆ ಯಾವ್ದ್ರಲ್ಲಿ ಕನ್ವಿನಿಯೆಂಟ್ ಅನ್ಸತ್ತೋ ಹರಳೆಣ್ಣೆ ಅಂದರೆ ಹರಳೆಣ್ಣೆ ಕೊಬ್ಬರಿ ಅಂದರೆ ಕೊಬ್ಬರಿ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಕೆಲವೊಬ್ರು ಹೀಟ್ ಅಂತ ಹೇಳಿ ಕೊಬ್ಬರಿ ಎಣ್ಣೆನ ಹಾಕ್ತಾರೆ ಬಟ್ ನಮ್ಮ ಕಡೆ ಕೊಬ್ಬರಿ ಎಣ್ಣೆನ ಹಾಕಲ್ಲ ಯಾಕೆಂದರೆ ಸ್ಕಿನ್ ನಾನು ಯೂಶಲಿ ನೋಡಿದ್ದೀನಿ ಕೆಲವು ಮಕ್ಕಳು ಹರಳೆಣ್ಣೆ ನಾವು ಹಾಕಿರೋರು ಸ್ಕಿನ್ ತುಂಬ ತಿಕ್ಕಾಗಿ ಆಗಿರುತ್ತೆ ಚೆನ್ನಾಗಿರುತ್ತೆ ಬಟ್ ಕೊಬ್ಬರಿ ಎಣ್ಣೆ ಹಾಕಿದವ್ರದ್ದು ಸ್ವಲ್ಪ ಸಾಫ್ಟ್ ಇರುತ್ತೆ ಅನ್ನೋ ಥರ ನನಗೆ ಫೀಲ್ ಅನ್ಸುತ್ತೆ ಸೊ ಹಾಗಾಗಿ ನಾನು ಹರಳೆ ಎಣ್ಣೆನ ಯೂಸ್ ಮಾಡಿದ್ದೀನಿ ನಿಮಗೆ ಯಾವ್ದು ಇಷ್ಟು ಸರಿ ಅನ್ಸುತ್ತೋ ಅದನ್ನ ಯೂಸ್ ಮಾಡ್ಬೋದು ಆ್ಯಂಡ್ ನಾನು ಹೇಳಿದ್ನಲ್ಲ ಅವಳಿಗೆ ಮೈಗೆ ಶಿಗೆಕಾಯಿ ಮತ್ತು ಇಟ್ಟು ತಲೆಗೆ ಶಿಗೇಕಾಯಿನ ಯೂಸ್ ಮಾಡ್ತಾ ಇದ್ವಿ ಎಣ್ಣೆ ಹಚ್ಚಿರೋದ್ರಿಂದ ಶಿಗೆಕಾಯಿ ಮತ್ತು ಕಡ್ಲೇಟ್ ಎರಡೂ ಮಿಕ್ಸ್ ಮಾಡಿ ಮೈಗೆ ತೊಳಿತಾ ಇದ್ದಿದ್ದು ಆ್ಯಂಡ್ ಸೋಪ್ ಬಂದ್ಬಿಟ್ಟು ನಾನು ಸೆಟಾಫಿಲ್ ಅವ್ರದ್ದು ಯೂಸ್ ಮಾಡ್ತಿದ್ದಿದ್ದು ಸೆಟಾಫಿಲ್ ಬೇಬಿ ನ ಯೂಸ್ ಮಾಡ್ತಾ ಇದ್ದಿದ್ದು ಹಿಮಾಲಯ ನಾನು ಯೂಸ್ ಮಾಡ್ತಿರ್ಲಿಲ್ಲ ಕೆಲವೊಬ್ರು ಹಿಮಾಲಯ ಯೂಸ್ ಮಾಡ್ತಾರೆ ಬಟ್ ನನ್ಗೇನೋ ಒಂದು ಮುಂಚೆಯಿಂದನೂ ಒಂದೇನಂದ್ರೆ ಹಿಮಾಲಯ ಯೂಸ್ ಮಾಡಿದ್ರೆ ಬ್ಲಾಕ್ ಆಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದು ನಿಜನೋ ಸುಳ್ಳು ಬಟ್ ನಾನು ಸೆಟಾಫಿಲ್ನೇ ರೆಫರ್ ಮಾಡ್ತೀನಿ ಸೆಟಾಫಿಲ್ ಯೂಸ್ ಮಾಡಿ ಚೆನ್ನಾಗಿ ಬರತ್ತೆ ನಾನು ಲಿಂಕ್ನ ನಿಮಗೆ ಬಯೋದಲ್ಲಿ ತೋರಿಸ್ತೀನಿ ಯಾಕೆಂದ್ರೆ ಸೋಪ್ ಖಾಲಿಯಾಗಿ ಹೋಗ್ಬಿಟ್ಟಿದೆ ಆರ್ಡರ್ ಮಾಡ್ಬೇಕು ನಾನು ಸೆಟಾಫಿಲ್ ಮೂರ್ ಪ್ಯಾಕ್ ಬರತ್ತೆ ನಿಮಗೆ ಮೂರ್ ಸೋಪ್ ಇರುತ್ತೆ ಒಂದು ಪ್ಯಾಕೆಟ್ ಅಲ್ಲಿ ಸಾರಿ ಸೊ ಮೂರಿಂದ ನನಗೆ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಸಮಥಿಂಗ್ ಬೀಳುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಅಂತೂ ಇದ್ದೇ ಇರುತ್ತೆ ಸೋಪಿಗೆ ಮೂರು ಸೋಪಿಗೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ನಾನು ಅಮೆಝಾನ್ ಅಲ್ಲಿ ತಗೊಂಡಿದ್ದು ನೀವು ಅಮೆಝಾನ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಸೆಟ್ ಬೇಬಿ ಸೋಪ್ ಅಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ ಅಥವಾ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಬೇಬಿ ಆಯಿಲ್ ಬಗ್ಗೆನೆ ಮಾತಾಡ್ತೀನಿ ಸೊ ನನ್ನ ತ್ರೀ ಮಂತ್ಸ್ ಆದ್ಮೇಲೆ ನಮ್ಮ ಪಾಪಗೆ ಬಯೋ ಆರ್ಗ್ಯಾನಿಕ್ ಆಲ್ಮಂಡ್ ಆಯಿಲ್ ಸೊ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ವಿ ಇದು ಆಲ್ಮೋಸ್ಟ್ ಇದು ಮೂರನೇ ಬಾಟ್ಲ್ ಇರ್ಬೋದು ಸೊ ಬರೀ ಇದು ನಾನು ಮೈ ಸ್ನಾನ ಮಾಡ್ದಂಗ ಮಾತ್ರ ಅವಳಿಗೆ ತಲೆ ಒಂದಿನ ಬಿಟ್ಟು ಒಂದಿನ ತೊಳೆಯಕ್ ಸ್ಟಾರ್ಟ್ ಮಾಡಿದ್ ನಾವು ಸೊ ಹಾಗಾಗಿ ಏನ್ ಮಾಡ್ತಾ ಇದ್ವಿ ಮೂರ್ ತಿಂಗಳು ತನಕ ನಾವು ಹರಳೆಣೆನೆ ಕಂಟಿನ್ಯೂಸ್ ಆಗಿ ಹರಳೆನೇನೆ ಅದಾದ್ಮೇಲೆ ನಾನು ಈ ಆಯಿಲ್ ನ ತರ್ಸ್ಕೊಂಡಿದ್ದು ಅಮ್ಮ ಹುಡ್ಕಿ ಬಾದಾಮ ಆಯಿಲ್ ಇದು ಕೋಲ್ಡ್ ಪ್ರೆಸ್ ಅಂತ ಹೇಳಿ ಇದನ್ನ ತರಿಸ್ಕೊಂಡ್ರು ಚೆನ್ನಾಗಿದೆ ಅಂದ್ರೆ ಶೈನ್ ಬರುತ್ತೆ ಮಕ್ಳು ಸ್ಕಿನ್ ಅಂತ ನನಗ್ ಅನ್ಸುತ್ತೆ ಸೊ ನೀವು ಯೂಸ್ ಮಾಡಬಹುದು ಇದನ್ನ ಬೇಕು ಅಂದ್ರೆ ನನ್ ನಿಮಗೆ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ನಿಮಗೆ ಬಯೋ ಆರ್ಗ್ಯಾನಿಕ್ ಆಲ್ಮಂಡ್ ಆಯಿಲ್ ಅಂತ ಹೇಳ್ಬಿಟ್ಟು ಸೊ ಶಾಟ್ ಆದರೂ ತಗೋಬಹುದು ಇಲ್ಲಾಂದ್ರೆ ನಾನು ಲಿಂಕ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಸೊ ಚೆಕ್ಅಪ್ ಮಾಡಿ ಸೊ ಇದು ಕೂಡ ಅಷ್ಟೇ ಟೂ ಹಂಡ್ರೆಡ್ ಎಮ್ ಎಲ್ಗೆ ಟೂ ಸೆವೆಂಟಿ ಫೈವ್ ರುಪೀಸ್ ಸಮಥಿಂಗ್ ಬೀಳತ್ತೆ ನಿಮಗೆ ಇದು ಒಂದು ಒನ್ ಮಂತ್ ಬರುತ್ತೆ ನಿಮ್ಗೆ ಚೆನ್ನಾಗಿ ಯೂಸ್ ಮಾಡಿದ್ರೆ ಯೂಸ್ ಮಾಡಿ ಒಂದು ಫೋರ್ ಮಂತ್ಸ್ ಆದ್ಮೇಲೆ ಮಕ್ಕಳಿಗೆ ಶೈನ್ ಬರ್ತವೆ ಮಕ್ಕಳು ಅಂಡ್ ಚೆನ್ನಾಗಿದೆ ಇದು ಪ್ರಾಡಕ್ಟ್ ನನಗೆ ಇಷ್ಟ ಆಯ್ತು ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮಾಯ್ಚರೈಸರ್ ಸೊ ಮಾಯ್ಚರೈಸರ್ ಕೂಡ ನಾನು ಸೆಟಾಫಿಲ್ ಬೇಬಿದೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಸೊ ಇದು ಸೆಟಾಫಿಲ್ ಅವ್ರದ್ದು ಯೂಸ್ ಮಾಡ್ತಾ ಇದೀನಿ ಬೇಬಿ ಲೋಷನ್ ಡೈಲಿ ಲೋಷನ್ ನನ್ನ ಫೇಸಿಗೆ ಬೇರೆ ಬಾಡಿಗೆ ಬೇರೆ ಯಾವ್ದನ್ನೂ ತಗೊಂಡಿಲ್ಲ ಜಸ್ಟ್ ನಾನು ಇದು ಯೂಸ್ ಮಾಡ್ತಾ ಇರೋದು ಮಾಯ್ಚರೈಸರ್ ಫೇಸ್ಗೂ ಇದನ್ನೇ ಬಾಡಿಗೂ ಇದನ್ನೇ ಸೊ ಇದು ನನಗೆ ಆಲ್ಮೋಸ್ಟ್ ಇದೊಂದು ಬಾಟಲ್ ನನಗೆ ಫೋರ್ ಮಂತ್ಸ್ ಅಂತೂ ಬಂದೇ ಬರುತ್ತೆ ಸೊ ಫಸ್ಟ್ ಇದು ಸೆಕೆಂಡ್ ಬಾಟಲ್ ನಾನು ತರಿಸಿರೋದು ಫಸ್ಟ್ ಬಾಟಲ್ ಫೋರ್ ಮಂತ್ಸ್ ಬಂತು ಇದು ಸೆಕೆಂಡ್ ಬಾಟಲ್ ಇನ್ನೇನು ಖಾಲಿ ಆಗ್ತಾ ಬಂದಿದೆ ಇದನ್ನು ತರಿಸಬೇಕು ಏಟ್ ಮಂತ್ಸ್ ಆಯ್ತಲ್ಲ ಸೊ ಖಾಲಿ ಆಗ್ತಾ ಇದೆ ಇದು ಸೊ ನಿಮಗೆ ಇದು ಅರೌಂಡ್ ಒಂದು ಏಟ್ ಫಿಫ್ಟಿ ರುಪೀಸ್ ಏನೋ ಬೀಳತ್ತೆ ಒಂದು ಲೂಷನ್ ಸೊ ಆರಾಮಕ್ ತಗೋಬಹುದು ಚೆನ್ನಾಗಿದೆ ತುಂಬಾ ಜನ ಡಾಕ್ಟರ್ ರೆಫರ್ ಮಾಡಿರೋದನ್ನ ನಾನು ನೋಡಿದೀನಿ ಸೊ ಅದಾದ್ಮೇಲೆ ನಾನು ಕೂಡ ತಗೊಂಡಿದ್ದು ಸೊ ಇದು ಕೂಡ ಚೆನ್ನಾಗಿದೆ ಇದನ್ನ ತಗೋಬಹುದು ನೀವು ಸೆಬಾಮೆಂಡ್ ನಾನು ತಗೊಂಡಿಲ್ಲ ನಾನು ಇದನ್ನೇ ಯೂಸ್ ಮಾಡ್ತಾ ಇದೀನಿ ಯಾಕಂದ್ರೆ ಇದು ಚೆನ್ನಾಗಿದೆ ಅದರಷ್ಟೇ ಚೆನ್ನಾಗಿದೆ ಇದು ಪ್ರಾಡಕ್ಟ್ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪೌಡರ್ ಪೌಡರ್ ಬಂದ್ಬಿಟ್ಟು ನಾನು ಹಿಮಾಲಯ ಯೂಸ್ ಮಾಡ್ತಾ ಇದೀನಿ ಯಾಕೆಂದ್ರೆ ಸೆಟ್ ಆಫ್ ಇಲ್ಲ ನನಗೆ ಪೌಡರ್ ಸಿಗ್ಲಿಲ್ಲ ಸೊ ಪೌಡರ್ ಯಾವ್ದಾದ್ರು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇದನ್ನೇ ಯೂಸ್ ಮಾಡ್ತಾ ಇರೋದು ಸೊ ಇದು ನಾನು ತರ್ಸ್ಕೊಂಡಾಗ ಸೆವೆನ್ ಹಂಡ್ರೆಡ್ ಗ್ರಾಮ್ ಇದು ಪಾಪು ಹುಟ್ಟಾಗ ತರ್ಸ್ಕೊಂಡಿದ್ರು ಇತ್ತೀಚೆಗೆ ಇಷ್ಟು ಇಷ್ಟಿದೆ ಇನ್ನಷ್ಟೇ ಪಾಪು ಹುಟ್ಟಾಗ ಒಂದು ಏಯ್ಟ್ ಮಂತ್ಸ್ ಬಂತು ನನಗೆ ಇದು ನನಗೆ ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ ಇದನ್ನು ಕೂಡ ನಾನು ಅಮೆಝನ್ನಲ್ಲೇ ತರ್ಸ್ಕೊಂಡಿದ್ದು ನೀವು ಅಮೆಝಾನಲ್ಲಿ ನೀಟ್ ಸರ್ಚ್ ಮಾಡಿದ್ರೆ ನಿಮಗೆ ಇದೆಲ್ಲ ಪ್ರಾಡಕ್ಟ್ ಸಿಕ್ಬಿಡದೆ ಸೊ ಹೋಗಿ ಚೆಕ್ಔಟ್ ಮಾಡ್ಬೋದು ಆ್ಯಂಡ್ ಡೈಪರ್ ವಿಚಾರಕ್ಕೆ ಬಂದರೆ ನಾನು ಪಾಪು ಮೂರು ತಿಂಗಳವರೆಗೂ ಪ್ಯಾಂಪರ್ಸ್ನ ಯೂಸ್ ಮಾಡಿದೆ ಯಾವುದು ಪ್ಯಾಂಪರ್ಸ್ ಕಂಪ್ನಿ ಬರುತ್ತಲ್ಲ ಅದು ಹಿಂಗೆ ಅಂಟಿಸೋ ಥರ ಫೋಲ್ಡಿಂಗ್ ಬರುತ್ತಲ್ಲ ಆ ಥರ ಡೈಪರ್ಸ್ನ ಯೂಸ್ ಮಾಡಿದ್ದು ಅದಾದ್ಮೇಲೆ ಪಾಪುಗೆ ನಾರ್ಮಲ್ ಈ ನಾರ್ಮಲ್ ಇಡಿ ಹಾಕ್ತೀವಲ್ಲ ಆ ಥರದ್ದು ಬೇಕು ಡೈಪರ್ ಈ ತರ ಡೈಪರ್ ಬೇಕು ನಾರ್ಮಲ್ ಇವಾಗ ಅವಳಿಗೆ ಸೊ ಎಂ ಸೈಜ್ ಇನ್ ತಗೊಂಡಿದೀನಿ ಸೊ ನಾನ್ ಯೂಸ್ ಮಾಡೋ ಕಂಪ್ನಿ ಬಂದ್ಬಿಟ್ಟು ಬ್ರ್ಯಾಂಡ್ ಬಂದ್ಬಿಟ್ಟು ಕಿಡೋಸ್ ಅಂತ ಸೊ ಇದು ಇವತ್ ತಗೊಂಬಂದಿ ನಾನು ಬೆಳಿಗ್ಗೆ ಆಲ್ರೆಡಿ ಎರಡು ಖಾಲಿ ಹದ್ಬಿಟ್ಟಿದೆ ಸೊ ಅವಳಿಗೆ ಅಷ್ಟು ಬೇಕು ಕಿಡೋಸ್ ಅಂತ ಹೇಳ್ಬಿಟ್ಟು ಇದು ನಿಮ್ಗೆ ಎಲ್ ಸಿಗತ್ತೆ ಅಂದ್ರೆ ಮೆಟ್ ಪ್ಲೇಸ್ ಅಲ್ಲಿ ಸಿಗತ್ತೆ ಸೊ ಮೆಟ್ ಪ್ಲಸ್ ಸಿಗೋದ್ರೆ ನಿಮ್ಗೆ ಆರಾಮಾಗಿ ಇದು ಸಿಗತ್ತೆ ಅಂಡ್ ಏನಂದ್ರೆ ನಿಮ್ಗೆ ಒಂದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಸಿಗುತ್ತೆ ಪ್ಯಾಂಪರ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಆಗತ್ತೆ ಅಂಡ್ ಏನಂದ್ರೆ ಅದರಲ್ಲಿ ನಿಮಗೆ ಈ ತರ ಸಿಂಬಲ್ ಸಿಗಲ್ಲ ಫಿಲ್ ಫುಲ್ ಆಗಿದೆಯಾ ಏನು ಅಂತ ಈಗ ಎಲ್ಲೋ ಇದೆ ಫುಲ್ ಆದಾಗ ಏನಾಗುತ್ತೆ ಬ್ಲೂ ಕಲರಿಗೆ ಬರುತ್ತೆ ಇದು ಈ ಲೈನ್ಸ್ ಸೊ ನಾನು ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದೀನಿ ಇದು ತುಂಬಾ ಕಂಫರ್ಟಬಲ್ ಆಗಿ ಚೆನ್ನಾಗಿ ಸೆಟ್ ಆಗಿದೆ ನನ್ನ ಮಗಳಿಗೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಅಂಡ್ ಅವಳು ಹುಟ್ಟಾಗಿಂದೂ ನಾನು ನ ಯೂಸ್ ಮಾಡ್ತಾ ಇರೋದು ಇದೇ ಕಿಡೋಸ್ ಸೊ ಈ ಕಂಪ್ನಿದೆ ವೈಪ್ಸ್ ಸೊ ಈ ಕಂಪ್ನಿ ನಾನು ಪ್ಯಾಂಪರ್ಸ್ ಕೂಡ ಯೂಸ್ ಮಾಡೋದು ಸೊ ಇದಿಷ್ಟು ಏನಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಎರಡು ಸಿಕ್ಬಿಡುತ್ತೆ ಇದು ಬೈ ಒನ್ ಗೆಟ್ ಒನ್ ಯಾವಾಗ್ಲೂ ಬೈ ಒನ್ ಗೆಟ್ ಒನ್ ಇರುತ್ತೆ ಈ ಕಿಡ್ಡೋಸ್ ಕಂಪ್ನಿದು ವೈಪ್ಸ್ ಆಲ್ಮೋಸ್ಟ್ ನಿಮಗೆ ನಂತರ ಆದ್ರೆ ಒಂದ್ ಎರಡು ತಿಂಗಳು ಬರುತ್ತೆ ಒಂದೊಂದು ಪ್ಯಾಕ್ ಒಂದೊಂದು ತಿಂಗಳಿಗೆ ಬರುತ್ತೆ ಸೊ ಹಾಗಾಗಿ ಫೈವ್ ಹಂಡ್ರೆಡ್ ರುಪೀಸ್ ಇವೆರಡರಿಂದ ಡೈಪರ್ ಬೇಗ ಖಾಲಿ ಆಗತ್ತೆ ವೀಕ್ಲಿ ಒನ್ ಪ್ಯಾಕ್ ಬೇಕು ಅವಳಿಗೆ ಮ್ಯಾನ್ಸ್ ನಾನು ತಗೊಂಡೆ ತಗೊಂಡಿರ್ತೀನಿ ವೀಕ್ಲಿ ಒನ್ ಪ್ಯಾಕ್ ನ ಇದು ತಗೊಂಡೇ ತಗೊಂಡಿರ್ತೀನಿ ಮಕ್ಕಳು ಎಲ್ಲಾದರೂ ಹೋಗೋದು ಅಥವಾ ಮನೇಲಿ ಇದ್ದಾಗ್ಲೂ ನಾನು ಯೂಸ್ ಮಾಡ್ತೀನಿ ಅಂಡ್ ಯಾರಿಗಾದ್ರೂ ಮಕ್ಕಳಿಗೆ ರ್ಯಾಷಸ್ ಹಾಕ್ತಿದೆ ಡೈಪರ್ ಹಾಕಿದ್ರೆ ಅನ್ನೋರು ಏನ್ ಮಾಡಿ ಅಂದ್ರೆ ಡರ್ಮ ಡ್ಯೂ ಒಂದು ಕ್ರೀಮ್ ಬರುತ್ತೆ ಡೈಪರ್ ರ್ಯಾಶಸ್ ಕ್ರೀಮ್ನ ಅದನ್ನು ಕೂಡ ನೀವು ತಗೋಬಹುದು ನಾನು ಸೆಟ್ ಆಫ್ ಇಲ್ ಸೋಪ್ ಇಂದು ಫೋಟೋನ ಹಾಕ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನನ್ನ ಹತ್ರ ಖಾಲಿ ಆಗಿದೆ ಹಾಗಾಗಿ ತೋರ್ಸಕ್ ಆಗಿಲ್ಲ ಸೊ ಇದಿಷ್ಟು ಪ್ರಾಡಕ್ಟ್ ಬಿಂದು ನಾನು ಕೂಡ ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟೆ ಇರ್ತೀನಿ ಸೊ ಚೆಕ್ಔಟ್ ಮಾಡಿ ಇಲ್ಲ ಅಂದ್ರೂ ನೀವು ಅಮೆಝನ್ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಡೈರೆಕ್ಟ್ ಆಗಿ ಬೇಬಿ ಸೆಟಾಫಿಲ್ ಸೋಪ್ ಅಂತ ತೋರಿಸೋದ್ ನೋಡಿದ್ರು ಕೂಡ ಬಂದ್ಬಿಡತ್ತೆ ಚೆಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಗತ್ತೆ ಯಾವುದು ಏನು ಪ್ರಾಡಕ್ಟ್ಸ್ ಅಂತ ಹೇಳಿಬಿಟ್ಟು ಸೊ ನಾನು ಇದನ್ನ ಯಾರಿಂದನೂ ಸಜೆಸ್ಟ್ ಮಾಡಿ ತಗೊಂಡಿಲ್ಲ ಇದೆಲ್ಲ ನನಗಿಷ್ಟ ಆಗಿ ನಾನು ಇದನ್ನೇ ಹಚ್ಬೇಕು ಅಂತ ಅಂದ್ಕೊಂಡು ನಾನು ಹಚ್ಕೊ ತೊಗೊಂಡಿದ್ದಂಥ ಪ್ರಾಡಕ್ಟ್ಸ್ಗಳಿವು ಪಾಪುಗೆ ನೀವು ಅಷ್ಟೇ ನಿಮಗೆ ಯಾವ್ದು ಕನ್ವಿನಿಯೆಂಟ್ ಅನ್ಸುತ್ತೋ ಅದನ್ನು ತಗೊಳ್ಳಿ ಹಚ್ಚಿ ಆ್ಯಂಡ್ ನಾನು ಈ ವಿಡಿಯೋನ ಮಾಡಿದೆ ಅಂದರೆ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು ಯಾವ್ದು ಹಚ್ತೀರಾ ಏನು ಹಚ್ತೀರಾ ಪಾಪಿಗೆ ಬೆಳ್ಳಗಿದೆ ಹಂಗೆ ಹೇಗೆ ಅಂತ ಮಕ್ಕಳು ಕಲರು ಈಗಲೇ ಹೇಳೋಕ್ಕಾಗಲ್ಲ ತ್ರೀ ಮಂತ್ಸ್ ತನಕ ಆಲ್ಮೋಸ್ಟ್ ನೀವು ವೆಯ್ಟ್ ಮಾಡಬೇಕು ತ್ರೀ ಮಂತ್ಸ್ ತನಕ ಅದಾದಮೇಲೆ ನಿಮಗೆ ಖಂಡಿತ ಚೆನ್ನಾಗಿ ಯಾವುದು ಕಲರ್ ಇದ್ದಾಳೆ ಏನು ಅಂತ ಗೊತ್ತಾಗುತ್ತೆ ಮಕ್ಕಳದು ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಹಾಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ